ಎರಡು ನಿಮಿಷಗಳ ಶುಭಾಶಯವನ್ನು ಅವರು ಕೊಡ್ತಾರೆ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿ ಕರೀಂ ಅಮ್ಮಾ ಬಾದ್. ವೇದಿಕೆಯಲ್ಲಿ ಮತ್ತು ವೇದಿಕೆಯ ಕೆಳಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಸಾಮಾಜಿಕ ಮತ್ತು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಭಾಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಅಲ್ಲಾಹು ಸ್ವೀಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡದ್ದಕ್ಕಾಗಿ ಈ ಒಂದು ಮೈದಾನ ನಾಳೆ ಮಹಶರದಲ್ಲಿ ಒಟ್ಟು ಸೇರ್ತಕ್ಕಂಥ ಒಂದು ಮೈದಾನವಾಗಿ ಪರಿವರ್ತನೆ ಆಗಲಿ ಅಂತೇಳಿ ಅಲ್ಲಾಹುನಲ್ಲಿ ದುಆ ಮಾಡುತ್ತಾ, ಈ ಒಂದು ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿ, ಮೌಲ್ಯಗಳನ್ನು ರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತೇನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಅಲ್ಹಾಜ್ ಇಬ್ರಾಹಿಂ ಮುಸ್ಲಿ ಅಲ್ರವರು ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ. ಈ ಒಂದು ಶಿಕ್ಷಣ ಅದು ಭೌತಿಕ ಮತ್ತು ಲೌಕಿಕ ಶಿಕ್ಷಣ ಮಾತ್ರವಲ್ಲ, ಅದು ಇಡೀ ಮಾನವ ಕುಲವನ್ನು ಒಂದು ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಶಿಕ್ಷಣ, ಈ ದೇಶದ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಶಿಕ್ಷಣವೇ ಹೊರತು ಯಾವುದೋ ಭಯೋತ್ಪಾದನೆಯನ್ನು ಪ್ರೇರೇಪಿಸ್ತಕ್ಕಂಥ ಮದ್ರಸಗಳು ನಮ್ಮಲ್ಲಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಈ ನಾಡನ್ನು ಈ ದೇಶವನ್ನು ಅಲ್ಲಾಹು ಮತ್ತು ರಸೂಲ್ ಕಲ್ಪಿಸಿದಂಥ ನೆಲೆಯಲ್ಲಿ ಇದರ ರಕ್ಷಣೆಯೂ ಕೂಡ ನಮ್ಮ ಜವಾಬ್ದಾರಿ. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಸೇವೆಯೂ ಕೂಡ ಅಷ್ಟೇ ಜವಾಬ್ದಾರಿಯುತವಾದಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಅದೇ ರೀತಿಯಲ್ಲಿ ಆ ಅಲ್ಲಾಹು ರಸೂಲ್ ಕಲ್ಪಿಸಿದಂಥ ನೆಲೆಯಲ್ಲಿ ನಡೆಯತಕ್ಕಂಥ ಇವತ್ತು ವೇದಿಕೆಯಲ್ಲಿ ಇದ್ದಂಥ ಎ ಪಿ ಮುಸ್ಲಿಯಾರ್ ಅವರು ಇರ್ಬೋದು, ಇತರ ಹಲವಾರು ಧಾರ್ಮಿಕ ನಾಯಕರುಗಳು ಕೊಟ್ಟಂಥ ಏನು ಸಂಬೋಧನೆಗಳಿದೆ, ಏನು ವಿಚಾರಗಳಿದೆ, ಈ ವಿಚಾರಗಳೆಲ್ಲವನ್ನು ಕೂಡ ನಾವು ಜೀವನದಲ್ಲಿ ಅನುಸರಿಸಿಕೊಳ್ಳುವುದರ ಮೂಲಕ ಈ ಭಾಗದ ಮುಸ್ಲಿಮರು ಬಹಳ ಅತ್ಯುತ್ತಮ ಮುಸ್ಲಿಮರು, ಅವರು ನಿಜವಾಗಿ ಉತ್ತಮ ನಾಗರಿಕರು, ಅವರು ಉತ್ತಮ ನಿಜವಾಗಿ ಈ ದೇಶದ ದೇಶ ಪ್ರೇಮಿಗಳು, ಅವರು ನಿಜವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಈ ಭಾಗದಲ್ಲಿ ಏನು ರಾಣಿ ಅಬ್ಬಕ್ಕ ದೇವಿಯ ಜೊತೆಯಲ್ಲಿ ಹೋರಾಟ ಮಾಡಿದಂಥ ಬ್ಯಾರಿ ಮುಸ್ಲಿಮರು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಈ ದೇಶದ ಜನ ಏನು ಅನಾಗರಿಕವಾಗಿರ್ತಕ್ಕಂಥ ಅನ್ಯಾಯವಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾವತ್ತು ಮುಸ್ಲಿಂ ಸಮಾಜ ಧ್ವನಿ ಎತ್ತುತ್ತದೆ, ಭಯೋತ್ಪಾದನೆ ವಿರುದ್ಧ ಯಾವತ್ತು ಮುಸ್ಲಿಂ ಸಮಾಜ ಧ್ವನಿ ಎತ್ತುತ್ತದೆ, ನಮ್ಮ ಎಲ್ಲ ನೆರೆಕರೆಯವನ್ನು ಕೂಡ ಎಲ್ಲ ಸಮಾಜವನ್ನು ಕೂಡ ಪರಧರ್ಮ ಸಹಿಷ್ಣುತೆಯನ್ನು ಬೋಧಿಸಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಂರವರ ಆ ಒಂದು ದೂರದೃಷ್ಟಿತ್ವದಲ್ಲಿ ಈ ಸಮಾಜ ಮುಂದುವರಿಯುತ್ತದೆ ಎಂಬ ಮಾತಿನೊಂದಿಗೆ ವಿಶೇಷವಾಗಿ ಬಂಧುಗಳೇ ನಮ್ಮನ್ನು ಕೂಡ ನಮ್ಮೆಲ್ಲ ಸಹೋದರರು ಇವತ್ತು ನಮ್ಮ ಸಾದಿ ಅವರು ಇರ್ಬೋದು, ಅದೇ ರೀತಿಯಲ್ಲಿ ನನ್ನ ಜೈನುಲ್ ಕಾಮಿಲ್ ಸಖಾಫಿ ಅವರು ಇರ್ಬೋದು, ಇತರೆಲ್ಲ ಆಲಿಮ್ಗಳ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಿದ್ದೀರಾ. ಈ ಗೌರವ ನನಗೆ ದೊರಕಿರ್ತಕ್ಕಂಥ ಗೌರವ ಅಲ್ಲ, ಇದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅದೇ ರೀತಿಯಲ್ಲಿ ಈ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಶ್ರೀಯುತ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಮತ್ತು ಈ ಭಾಗದ ಎಲ್ಲ ಹಿರಿಯ ಕಾಂಗ್ರೆಸ್ ಧುರೀಣರಿಗೆ ಸಲ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ನಾನು ರಾಜ್ಯದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇನ್ನೂ ಕೂಡ ನಾನು ಜವಾಬ್ದಾರಿಯನ್ನು ಪ್ರಾರಂಭ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ದುವಾದೊಂದಿಗೆ ನಿಮ್ಮ ಆಶೀರ್ವಾದದೊಂದಿಗೆ ಏನು ನಮ್ಮ ಯು ಟಿ ಖಾದರ್ ಅವರೊಂದು ಮಾತು ಹೇಳಿದರು, ಏನು ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆಗಳಿದೆ, ಅದರಲ್ಲಿ ಮುಸ್ಲಿಮರು, ಅದರಲ್ಲಿ ಕ್ರೈಸ್ತರು, ಅದರಲ್ಲಿ ಪಾರ್ಸಿಗಳು, ಅದರಲ್ಲಿ ಜೈನರು, ಅದೇ ರೀತಿಯಲ್ಲಿ ಅದರಲ್ಲಿ ಏನು ಆಗ್ಲೋ ಇಂಡಿಯರು ಎಂಬುದನ್ನು ವಿಭಜಿಸಿದೆ, ಯಾರ ಹಕ್ಕು ಯಾರಿಗೆ ಮುಟ್ಟಬೇಕಾಗಿದೆ, ಆ ಮುಟ್ಟತಕ್ಕಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ನಿಮ್ಮ ಮೂಲಕ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲಿ ವಿಶೇಷವಾಗಿ ಏನು ಮುಸ್ಲಿಂ ಏನು ನಮ್ಮ ಇಸ್ಲಾಮಿನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ತಾವೇನಿದ್ದೀರಿ, ತಮಗೇನಾದರೂ ಮುಟ್ಟಬೇಕಾಗಿದ್ರು ಕೂಡ ಈ ಬಗ್ಗೆ ಕೂಡ ಆಲೋಚನೆಯನ್ನು ಮುಂದಿನ ದಿನಗಳಲ್ಲಿ ಆ ಖಾದರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸ್ತೇವೆ ಎಂಬ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾ ಕರ್ದುವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಏನಾದರೂ ನನ್ನ ತಪ್ಪುಗಳು ನನ್ನ ಶಬ್ದದಲ್ಲಿ ಬಂದಿದ್ರೆ ಅಲ್ಲಾಹು ನನ್ನನ್ನು ಕ್ಷಮಿಸಲಿ, ನೀವು ನಮ್ಮನ್ನು ಕ್ಷಮಿಸಿ ಎಂಬ ಮಾತಿನೊಂದಿಗೆ ಎಲ್ಲ ಸಂಘಟಕರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಗೌರವಗಳು ಸಲ್ಲಿಸಿದೆ. ಆದರೆ ಯಾವ ಸನ್ಮಾನ ಗೌರವ ಕೂಡ ಅಲ್ಲಾಹು ನಾಳೆ ಪರಲೋಕದಲ್ಲಿ ಕೊಡ್ತಕ್ಕಂಥ ಆ ಗೌರವ ಅದು ಆದರ್ಶ ಆ ಸ್ವರ್ಗ ಸುಖ ನಮ್ಮದೆಲ್ಲ ಆಗಲಿ ಅಂತೇಳಿ ಹಾರೈಸಿ ಅಲ್ಲಾಹುನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾ ಕೃತುವಾನವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್. ಜನಾಬ್ ಎಮ್ಮೆ ಗಫೂರ್ ಅವರಿಗೆ ಪೇರೋಡು.